ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಆರ್ ಎಲ್ ಲೋಹಾನಿ. ನಾವಿವತ್ತು ಒಂದು ಮಸೀದಿಯ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೇವೆ. ಅಂದರೆ ಮಸೀದಿಗಳು ಬಹಳಷ್ಟು ಇದ್ದಾವೆ, ಪರಿಚಯ ಮಾಡುವಂಥ ವಿಷಯ ಏನಿರ್ತದೆ ಅಂತ. ಒಂದು ಮಸೀದಿಯನ್ನು ಸಮಾಜಮುಖಿಯಾಗಿ ಯಾವ ರೀತಿ ಬಳಕೆ ಮಾಡಬಹುದು ಎನ್ನುವುದನ್ನು ಇಲ್ಲಿ ಹೇಳ್ಕೊಳ್ಳಾಗ್ತಾ ಇದೆ, ಅಥವಾ ಇಲ್ಲಿ ಆ ರೀತಿ ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಮಸೀದಿಯ ಹೆಸರು ಮಸ್ಜಿದುಲ್ ಅಹ್ಸಾನ್ ಅಂತ. ಹೈಲ್ಯಾಂಡ್ ಇಸ್ಲಾಮಿಕ್ ಫೋರಂ ಎಂಬ ಟ್ರಸ್ಟ್ ಮಸೀದಿಯ ಅಡಿಯಲ್ಲಿ ಬರ್ತದೆ. ಆ ಟ್ರಸ್ಟಿನವರು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸ್ತಿರ್ತಾರೆ. ಅದರಲ್ಲಿ ಯತೀಮ್ ಮಕ್ಕಳಿಗೆ, ಅಂದರೆ ಅನಾಥ ಮಕ್ಕಳಿಗೆ ಚಿಕಿತ್ಸೆ ಕೊಡುವುದು, ಅವರ ಜೊತೆಗೆ ಆಟ ಆಡುವುದು, ಬೆರೆಯುವುದು ಅಂಥದ್ದು ಸೇರಿರ್ತದೆ. ಮತ್ತು ಉಚಿತ ಚಿಕಿತ್ಸಾಲಯ, ಆರೋಗ್ಯ ಚಿಕಿತ್ಸಾ ಕ್ಯಾಂಪ್ಗಳನ್ನು ಮಾಡ್ತಾರೆ. ಅದರ ಹೊರತಾಗಿ ಯುವಕರೊಂದಿಗೆ ಬೆರೆಯುವ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಮತ್ತು ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ. ಇಂಥ ಹಲವು ಕಾರ್ಯಕ್ರಮಗಳು, ಅಂದರೆ ಮತ್ತು ಯುವಕರಿಗೆ ಮಾಹಿತಿ ಕೊಡುವ, ಉದ್ಯೋಗ ಒದಗಿಸುವ ಬಗ್ಗೆ ಮಾಹಿತಿ ಕೊಡುವ, ಇಂಥ ಬಹಳಷ್ಟು ಕಾರ್ಯಕ್ರಮಗಳು, ನಿರಂತರ ಕಾರ್ಯಕ್ರಮಗಳು. ಅಂದರೆ ಮಸೀದಿ ಅಂದರೆ ಕೇವಲ ನಮಾಜ್, 5 ಹೊತ್ತಿನ ನಮಾಜ್ ಮಾಡುವುದು, ಒಂದಿಷ್ಟು ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಇದರ ಹೊರತಾಗಿ ಬೇರೆ ಕೆಲಸಗಳಿಗೆ ಬಳಕೆಯಾಗುವುದಿಲ್ಲ. ಆದರೆ ಇಲ್ಲಿಯ ಮಸೀದಿ ಮತ್ತು ಮಸೀದಿಯ ಆವರಣ ಸಮಾಜಮುಖಿಯಾಗಿ ಬಹಳಷ್ಟು ಕೆಲಸಗಳಿಗೆ ಪರಿಚಯವಾಗ್ತಾ ಇದೆ. ಸೊ ಈ ವಿಷಯದಲ್ಲಿ ಮಸೀದಿಯ ಪ್ರಮುಖರೊಂದಿಗೆ ನಾವು ಮಾತಾಡ್ತಾ ಇದ್ದೇವೆ. ರಿಜ್ವಾನ್ ಪಾಂಡೇಶ್ವರ್ ಇದ್ದಾರೆ. ಸೊ ಅವರೊಂದಿಗೆ ನಾವು ಈ ಮಸೀದಿಯ ಒಳಗೆ ಆವರಣದಲ್ಲಿ ಸುತ್ತಾಡ್ತೇವೆ ಮತ್ತು ಅವರೊಂದಿಗೆ ಮಾತಾಡ್ತೇವೆ. ಏನೆಲ್ಲ ಕೆಲಸ ಮಾಡ್ತೇವೆ ಅಂತ ಅವರ ಹತ್ರನೇ ಕೇಳೋಣ, ಬನ್ನಿ. ಮಸೀದಿಯಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದ್ದಾವೆ, ಎಲ್ಲೆಲ್ಲಿ ಏನೇನೆಲ್ಲ ವ್ಯವಸ್ಥೆ ಮಾಡಲಾಗಿದೆ, ಇದ್ರ ಬಗ್ಗೆ ಮಾಹಿತಿ ಪಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ನಾನು ರಿಜ್ವಾನ್ ರವರಲ್ಲಿ ಕೇಳ್ತಾ ಇರೋದು, ಈ ಮಸೀದಿ ಹೇಗೆ ಸ್ಥಾಪನೆ ಆಯಿತು ಮತ್ತು ಅದರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ ಅಥವಾ ಅದರಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ, ಅದು ಹೇಗೆ ಕಾರ್ಯನಿರ್ವಹಿಸಿದೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮೊದಲು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಿಜ್ವಾನ್ ರವರೇ, ಏನು ಹೇಳಲಿಕ್ಕೆ ಬಯಸ್ತೀರಿ ಈ ನಿಮ್ಮ ಟ್ರಸ್ಟ್ ಬಗ್ಗೆ ಮತ್ತು ಮಸೀದಿಯ ಕಾರ್ಯಕ್ರಮದ ಬಗ್ಗೆ? ಹೇಗೆ ಇದು ರೂಪುಗೊಂಡಿತ್ತು ಅನ್ನೋದಕ್ಕೆ? ಮಂಗಳೂರು ಫಲ್ನೀರ್ನಲ್ಲಿರುವಂತಹ ಯುನಿಟಿ ಆಸ್ಪತ್ರೆಯ ಬಳಿಯ ಫಸ್ಟ್ ಕ್ರಾಸ್ ರೋಡ್ನಲ್ಲಿ ಮಸ್ಜಿದುಲ್ ಅಹ್ಸಾನ್ ಎಂಬ ಹೆಸರಿನಲ್ಲಿ ಈ ಮಸೀದಿ ಇದೆ. ಈ ಮಸೀದಿಯನ್ನು ಅಂದಿನ ಹಾಜಿಯಾದಂತಹ ತೋಕಾ ಅಹ್ಮದ್ ಮುಸ್ಲಿಯಾರ್ ಇವರು 2013 ನವೆಂಬರ್ 22ರಂದು ಇನಾಗ್ರೇಟ್ ಮಾಡಿದರು. ಇವರ ಈ ಮಸೀದಿ ನಿರ್ಮಾಣವಾಗುವಾಗ ಮಸೀದಿ ಆಡಳಿತದೊಂದಿಗೆ ಅಂದಿನ ಕಾರ್ಯನಿರ್ವಹಿಸುತ್ತಿರುವಂತಹ ಐಲ್ಯಾಂಡ್ ಇಸ್ಲಾಮಿಕ್ ಫೋರಂ, ಅದಾಗಿದೆ HIF, ಇವರೊಂದಿಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿ ಇವರು ಕೇಳ್ತಾರೆ ಈ ಮಸೀದಿಯನ್ನು ಯಾವ ರೀತಿ ಕೊಂಡೋಗ್ಬೋದು ಅಂತೇಳಿ. ಸೊ ಆಗ ನಮ್ಮ ಮತ್ತು ಈ ಟ್ರಸ್ಟ್ನವರ ಒಂದೇ ಒಂದು ಧ್ಯೇಯವಾಕ್ಯವಾಗಿದ್ದು, ಮಸೀದಿ ಕೇವಲ 5 ಹೊತ್ತಿನ ನಮಾಜಿಗೆ ಮಾತ್ರ ಸೀಮಿತ ಇಡಬಾರ್ದು. ಕೇವಲ 5 ಹೊತ್ತಿನ ನಮಾಜಿಗೆ ಸೀಮಿತ ಇಟ್ಟರೆ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ನಾವು 1 ಗಂಟೆ ಮಾತ್ರ ಯೂಸ್ ಮಾಡ್ಬೋದು. ಅದು ಬಿಟ್ಟು ಮಸೀದಿಯನ್ನು ಯಾವ ರೀತಿ ಯೂಸ್ ಮಾಡಬೇಕಂತೇಳಿ ಅಲ್ಲಿಂದ ನಾವು ಸ್ಟ್ರಕ್ಚರ್ ರೆಡಿ ಮಾಡಿದ್ದೆವು, ರೂಪುರೇಷೆ ರೆಡಿ ಮಾಡಿ ಇಲ್ಲಿ ತನಕ ಅದನ್ನು ತಗೊಂಡು ಬಂದಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ಮಸೀದಿಯಲ್ಲಿರುವ ಹಾಗೆ ಇಲ್ಲಿ ಕೂಡ 5 ಹೊತ್ತಿನ ನಮಾಜ್, ಅದೇ ರೀತಿ ಮದ್ರಸ ಫೆಸಿಲಿಟಿ ಇದೆಲ್ಲವೂ ನಾವು ಸಾಮಾನ್ಯವಾಗಿ ಎಲ್ಲ ಮಸೀದಿಯಲ್ಲಿಯೂ ಇದೆ. ಇದಲ್ಲದೆ ಪ್ರತಿ ಶನಿವಾರ ಲೇಡೀಸಿಗಾಗಿ, ಸ್ಪೆಷಲಿ ನಮ್ಮ ಲೇಡೀಸಿಗಾಗಿ ಮಹಿಳೆಯರಿಂದಲೇ ಒಂದು ಕ್ಲಾಸ್ ನಡೀತಾ ಇದೆ. ಇದು ಸಿನ್ಸ್ 8 ಇಯರ್ಸಿಂದ ನಡೀತಾ ಇದೆ. ಪ್ರತಿ ಶನಿವಾರ ಈ ಕ್ಲಾಸ್ ಆಗ್ತಾ ಉಂಟು. ಅದೇ ರೀತಿ ಈ ಹಾಸ್ಪಿಟಲ್ ಸರೌಂಡಿಂಗ್ ಇರುವಂತಹ ಸುಮಾರು ಹಾಸ್ಪಿಟಲ್ಸ್ ಇಲ್ಲಿ ಸರೌಂಡಿಂಗ್ ಇದೆ. ಇವರ ಮಹಿಳೆಯರಿಗೆ ಆ ಟೈಮಲ್ಲಿ ನಮಾಜ್ ಮಾಡಲಿಕ್ಕೆ, ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಡಾಕ್ಟ್ರಿಗೆ ತೋರಿಸಲಿಕ್ಕೆ ಬಂದವರಿಗೆ ನಮಾಜ್ ಮಾಡಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಟಾಯ್ಲೆಟ್ ಫೆಸಿಲಿಟಿ, ಅದೇ ರೀತಿ ಪ್ರೈವಸಿ ಇದೆಲ್ಲವೂ ಇಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ. ಈ ಮಸೀದಿಗೆ 3 ಫ್ಲೋರ್ಸ್ ಇದೆ, ಒಂದು ಬೇಸ್, ಮತ್ತೊಂದು ಫಸ್ಟ್ ಫ್ಲೋರ್, ಮತ್ತು ಸೆಕೆಂಡ್ ಫ್ಲೋರ್. 2 ಫ್ಲೋರಲ್ಲಿ ಜೆನ್ಸಿಗೆ ರಿಸರ್ವ್ ಇಟ್ಟು ಬೇಸ್ಮೆಂಟ್ ಫ್ಲೋರಲ್ಲಿ ನಾವು ಕಾರ್ ಪಾರ್ಕಿಂಗ್ ನೆಕ್ಸ್ಟ್ ಮಾಡಿ ಕಾರ್ ಪಾರ್ಕ್ ಮಾಡಿ ಇಮಿಡಿಯೇಟ್ ಮೇಲೆ ಬಂದರೆ ಲೇಡೀಸಿಗೆ ಸಹ ಫೆಸಿಲಿಟಿ ಇದೆ ಈ ಮಸೀದಿಯಲ್ಲಿ. ಇಲ್ಲಿಯ ಮದ್ರಸದಲ್ಲಿ ಟೋಟಲ್ ಇಂಗ್ಲೀಷ್ ಮೀಡಿಯಂ ಆಗಿದೆ, ಅದೇ ರೀತಿ ಅರಬಿಕ್ ಮತ್ತು ಉರ್ದು ಇಲ್ಲಿ ಮದ್ರಸದಲ್ಲಿ ಸಹ ನಾವು ಕಲಿಸ್ತಾ ಇದ್ದೇವೆ. ಅಲ್ ಕಲಂ ಅರಬಿಕ್ ಅಕಾಡೆಮಿ ಅಂತೇಳಿ ಪ್ರತಿಷ್ಠಿತ ಒಂದು ಮದ್ರಸಾ ಅಕಾಡೆಮಿಯವರು ನಮ್ಮೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ, ಈ ಮದ್ರಸದ ಟೀಮ್ ನೋಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಮಸೀದಿ ಕೇವಲ 5 ಹೊತ್ತಿನ ನಮಾಜಿಗೆ ಅಥವಾ ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಇಡದೆ ಈ ಮಸೀದಿಯಲ್ಲಿ ಸಮಾಜ ಸೇವಾದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಬ್ಲಡ್ ಕ್ಯಾಂಪ್. ಈ ಮಸೀದಿಯಲ್ಲಿ ಬಹುಶಃ ನಮಗೆ ತಿಳಿದಾಗೆ ಮಸೀದಿಯಲ್ಲಿ ಪ್ರಥಮ ಪ್ರಯತ್ನ ಆಗಿತ್ತು ಬ್ಲಡ್ ಕ್ಯಾಂಪ್ ಮಾಡುವಂತಹ ಪ್ರಯತ್ನ. ಬ್ಲಡ್ ಕ್ಯಾಂಪ್ ನಾವು ಮೊದಲು ಮಾಡಿದಾಗ ನಮಗೆ ಆಶ್ಚರ್ಯವಾಯಿತು, ಹಲವಾರು ಮುಸ್ಲಿಮೇತರ ಸಹೋದರ ಸಹೋದರಿಯರು ಈ ಮಸೀದಿಗೆ ಬಂದು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಬಂದರು. ಸೊ ಅಲ್ಲಿಂದ ನಮಗೆ ಪ್ರೇರಣೆ ಸಿಕ್ಕಿತು. ಪ್ರತಿ ವರ್ಷ 2 ಬಾರಿ ಈ ಮಸೀದಿಯಲ್ಲಿ ಬ್ಲಡ್ ಕ್ಯಾಂಪ್ ನಡೀತಾ ಇದೆ. ಅದರಲ್ಲಿ ಸರಿಸುಮಾರು 150 ಯೂನಿಟ್ಸ್, 150 ಯೂನಿಟ್ಸ್ನಷ್ಟು ಬ್ಲಡ್ ನಮಗೆ ಕಲೆಕ್ಟ್ ಆಗ್ತಾ ಇದೆ.
ಅದೇ ರೀತಿ ಯಾರಿಗಾದರೂ ಈ ನೇಬರ್ಸ್ ಅಲ್ಲಿ ಆಗಲಿ ನಮ್ಮ ಎಲ್ಲಿ ಕೂಡ ಯಾರಿಗಾದರೂ ಬ್ಲಡ್ ಬೇಕಿದ್ದಲ್ಲಿ ಯಾವುದೇ ಸಂದರ್ಭದಲ್ಲಿ ಅವರು ಬಂದು ಮಸೀದಿಯಲ್ಲಿ ಇರುವಂತಾ ನಮ್ಮ ಆಫೀಸಿಗೆ ಬಂದು ಅವರು ಬ್ಲಡ್ ಬೇಕು ಅಂತ ಹೇಳಿದ್ರೆ ನಾವು ಅದರ ಅಗೇನ್ಸ್ಟ್ ಆಗಿ ಅವರಿಗೆ ಕಾರ್ಡ್ ಕೊಡ್ತೀವಿ ಮತ್ತೊಂದು ಈ ಮಸೀದಿಯಲ್ಲಿ ವಿಶೇಷ ಕಾರ್ಯಕ್ರಮ ಹೇಳಿದ್ರೆ ಎ ಡೇ ವಿತ್ ಆರ್ಫನ್ಸ್ ಯತೀಮರೊಂದಿಗೆ ಒಂದು ದಿನ ಅಂತ ಹೇಳಿ ಬೇಸಿಕಲಿ ನಾವು ಯತೀಮ್ ಖಾನಗಳು ಬೇಕಾದಷ್ಟು ಇದೆ ಆರ್ಫನೇಜ್ ಗಳು ಬೇಕಾದಷ್ಟು ಇದೆ ಮಂಗಳೂರಿನಲ್ಲಿ ಆದರೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇದ್ದು ಕೂಡ ಅವರಿಗೆ ಡಾಕ್ಟರ್ ಗೆ ತೋರಿಸಲಿಕ್ಕೆ ಆಗದೆ ಮನೆಯಲ್ಲಿ ಉಳಿಯುವಂತ ಚಿಕ್ಕ ಚಿಕ್ಕ ಕಾಯಿಲೆಯಾಗಿಯೂ ಮನೆಯಲ್ಲಿ ಉಳಿಯುವಂತ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಮಕ್ಕಳನ್ನು ನಾವು ಸರ್ವೆಗೆ ಹೋದಾಗ ನಮ್ಮ ಟೀಮ್ ಸರ್ವೆಗೆ ಹೋದಾಗ ನಮಗೆ ಕಾಣಲಿಕ್ಕೆ ಸಾಧ್ಯ ಆಯಿತು ಸೊ ಇಂತ ಮಕ್ಕಳನ್ನು ನಾವು ಗುರುತಿಸಿ ಅವರಿಗೆ ಒಂದು 200 ಟು 250 ಮಕ್ಕಳನ್ನು 250 ಮಕ್ಕಳನ್ನು ನಾವು ಮಸೀದಿಗೆ ಆಹ್ವಾನಿಸಿ ಮ್ಯಾಂಗ್ಲೂರಿನ ಎಕ್ಸ್ಪರ್ಟ್ ಡಾಕ್ಟರ್ಸ್ ಮ್ಯಾಂಗ್ಲೂರಿನಲ್ಲಿ ಒಂದು 20 25 ಡಾಕ್ಟರ್ಸ್ ಒಟ್ಟಿಗೆ ನಾವು ಕನ್ಸಲ್ಟ್ ಮಾಡಿ ಅವರನ್ನೆಲ್ಲ ನಾವು ಮಸೀದಿಗೆ ಇನ್ವೈಟ್ ಮಾಡಿ ಈ ಮಕ್ಕಳಿಗೆ ನಾವು ಫ್ರೀ ಟ್ರೀಟ್ಮೆಂಟ್ ಅವರಿಗೆ ಚರ್ಮ ರೋಗ ಇರಬಹುದು ಕಣ್ಣಿನದ ಇರಬಹುದು ಹಲ್ಲಿನ ರೋಗ ಇರಬಹುದು ಫುಲ್ ಬಾಡಿ ಚೆಕಪ್ ಮಾಡಿ ಈ ಮಕ್ಕಳನ್ನು ಮಸೀದಿ ಹತ್ತಿರದಲ್ಲಿರುವ ಗ್ರೌಂಡ್ ನಲ್ಲಿ ಒಂದು ದಿನ ಅವರೊಂದಿಗೆ ನಾವು ಮಕ್ಕಳಾಗಿ ಆಡುವಂತ ಒಂದು ಸುಂದರ ಕ್ಷಣವು ಈ ಮಸೀದಿಯಲ್ಲಿ ನಾವು ವರ್ಷಕ್ಕೆ ಎರಡು ಬಾರಿ ಮಾಡುತ್ತಾ ಇದ್ದೇವೆ ಸಾಮಾನ್ಯವಾಗಿ ಈ ಮಸೀದಿಯಲ್ಲಿ ಏನೊಂದು ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೇವೆ ಕೆಲಸ ಮಾಡ್ತಾ ಇದ್ದೇವೆ ನಮ್ಮತ್ರ ಯೂಸ್ ಮಾಡಿದಂತ ಹಲವಾರು ಡ್ರೆಸ್ ಇರ್ತದೆ ಬಟ್ಟೆಗಳು ಇರ್ತದೆ ಒಮ್ಮೆ ನಾವು ಒಂದು ಎರಡು ಸತಿ ಯೂಸ್ ಮಾಡ್ತೇವೆ ಯಾವುದೋ ಕಾರಣಕ್ಕೆ ಅದು ಚಿಕ್ಕದಾಯಿತು ಸರಿಯಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನಾವು ಮನೆಯಲ್ಲಿ ಮೂಲೆಯಲ್ಲಿ ಇರ್ತೇವೆ ನಾವು ಇಂತ ಡ್ರೆಸ್ ಅನ್ನು ನಾವು ಅಪೀಲ್ ಮಾಡಿ ಜನರಿಂದ ಕಲೆಕ್ಟ್ ಮಾಡಿ ಮಸೀದಿಗೆ ತಂದು ಇಲ್ಲಿ ಅದನ್ನು ರೀಪ್ಯಾಕ್ ಮಾಡಿ ಯಾರಿಗೆ ಇಂತಹ ಮಕ್ಕಳಿಗೆ ಅಥವಾ ಯಾರಿಗೆಲ್ಲ ಡ್ರೆಸ್ಸಿನ ಅವಶ್ಯಕತೆ ಇರ್ತದೆ ಇವರಿಗೆ ನಾವು ಮುಟ್ಟಿಸ್ತಾ ಇದ್ದೇವೆ ಸೊ ಈ ಮಸೀದಿಯಲ್ಲಿ ಕಪಡಾ ಬ್ಯಾಂಕ್ ಅಂತ ಹೇಳಿ ಒಂದು ನಾವು ಬ್ಯಾಂಕನ್ನೇ ನಿರ್ಮಿಸಿದ್ದೇವೆ ಇದರಲ್ಲಿ ಹಲವಾರು ಡ್ರೆಸ್ಗಳು ಅಪೀಲ್ ಮಾಡಿದ ಕೂಡಲೇ ನಮಗೆ ಬಂದು ರಾಶಿಯಾಗ್ತದೆ ಸೊ ಅದರ ಸಂದರ್ಭ ನಾವು ಅದನ್ನು ವಿತರಿಸ್ತಾ ಇದ್ದೇವೆ ಇದಲ್ಲದೆ ಇಸ್ಲಾಮಿಕ್ ಪ್ರೋಗ್ರಾಮ್ಸ್ ಅದು ಹಜ್ ಕ್ಯಾಂಪ್ ಆಗಲಿ ಅದು ರಮದಾನ್ನಲ್ಲಿ ಇಫ್ತಾರ್ ಕೂಟವಾಗಲಿ ಅಥವಾ ಸೆಹರಿ ಫುಡ್ ಆಗಲಿ ಈ ಥರ ಧಾರ್ಮಿಕವಾಗಿ ಯಾವುದೆಲ್ಲ ಒಂದು ಕಾರ್ಯಕ್ರಮಗಳು ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದ್ದಾರೆ ಇದೆಲ್ಲ ಕಾರ್ಯಕ್ರಮವೂ ಈ ಮಸೀದಿಯಲ್ಲಿ ಆಗ್ತಾ ಇದೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಅದು ನಾವು ನಮ್ಮ ಮಸೀದಿಯ ವಠಾರದಲ್ಲಿರುವಂತಹ ನೇಬರ್ಸ್ಗಳಿಗೆ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ನಾವೊಂದು ಅವರೊಟ್ಟಿಗೆ ಚರ್ಚೆ ಮಾಡ್ತೇವೆ ನಿಮಗೆ ಯಾರಿಗಾದರೂ ಮಸೀದಿ ನೋಡಲಿಕ್ಕಿದ್ರೆ ಯಾವ ಸಮಯದಲ್ಲೂ ನಿಮಗೆ ಬಂದು ಮಸೀದಿ ನೋಡಿ ನಮ್ಮ ಮಸೀದಿ ಹೇಗಿದೆ ನಿಮ್ಮ ಮಸೀದಿ ಹೇಗಿದೆ ನೀವು ನೋಡಲಿಕ್ಕೆ ಬರಬೇಕಾದ್ರೆ ಯಾವ ಸಮಯದಲ್ಲಿ ನೀವು ಬಂದು ಮಸೀದಿ ನೋಡಬಹುದೆಂದು ಒಂದು ಓಪನ್ ವಿಂಡೋ ಇಟ್ಟಿದ್ದೇವೆ ಈಗಾಗಲೇ ಎರಡು ಮೂರು ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ತಂಡದೊಂದಿಗೆ ಮಸೀದಿಗೆ ಬಂದು ಕಂಪ್ಲೀಟ್ ಮಸೀದಿಯ ಚಿತ್ರಣವನ್ನು ನೋಡಿ ನಮಾಜಿನ ರೂಪ ಹೇಗೆ ನಮಾಜ್ ಹೇಗಿರ್ತದೆ ಆಜಾನ್ ಹೇಗಿರ್ತದೆ ಎಂಬ ಬಗ್ಗೆಯೂ ನಾವು ಅವರಿಗೆ ಅಥವಾ ಅವರಲ್ಲಿರುವಂತಹ ತಪ್ಪು ಕಲ್ಪನೆಗಳು ಅವರಲ್ಲಿರುವಂತಹ ಏನಾದರೂ ವ್ಯತ್ಯಾಸ ಅಭಿಪ್ರಾಯಗಳಿದ್ದರೂ ಅವರು ನಮ್ಮೊಂದಿಗೆ ಕೇಳಿ ಅದರ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಇದೇ ಮಸೀದಿಯಲ್ಲಿ ಮಾಡಿದ್ದೇವೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ ನೇಬರ್ಸ್ ಗೆಟ್ ಟುಗೆದರ್ ನೇಬರ್ಸಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಹೀಗೆ ಯಾರೆಲ್ಲ ಇದ್ದಾರೆ ನಮ್ಮ ನೇಬರ್ಸಲ್ಲಿ ಮಸೀದಿಯ ನೇಬರ್ಸಲ್ಲಿ ಇವರನ್ನೆಲ್ಲರನ್ನು ನಾವು ಮಸೀದಿಗೆ ಆಹ್ವಾನಿಸ್ತೇವೆ ಆಹ್ವಾನಿಸಿ ಅವರಿಗೆ ಮಸೀದಿ ಏನು ನಮ್ಮ ನಡುವೆ ಇರುವಂತಹ ತಪ್ಪು ಅಭಿಪ್ರಾಯಗಳನ್ನು ದೂರ ಮಾಡಲಿಕ್ಕೆ ಈ ಮಸೀದಿ ನಾವು ಟ್ರೈ ಮಾಡ್ತಾ ಇದ್ದೇವೆ ಈ ವರಾಂಡದಲ್ಲಿ ಆಗಿರ್ತದೆ ನಮ್ಮ ಮಸೀದಿಯ ಎಲ್ಲ ನಾವು ಮಾಡುವಂತಹ ಸೋಷಲ್ ವರ್ಕ್ ಬ್ಲಡ್ ಕ್ಯಾಂಪ್ ಆಗಲಿ ಹಜ್ ಕ್ಯಾಂಪ್ ಆಗಲಿ ಅಥವಾ ಆರ್ಫನೇಜ್ ಗೆಟ್ ಟುಗೆದರ್ ಆಗಲಿ ನೇಬರ್ಸ್ ಗೆಟ್ ಟುಗೆದರ್ ಆಗಲಿ ಇಂಥ ಯಾವುದೇ ಪ್ರೋಗ್ರಾಮ್ ಇದ್ದರೂ ನಾವು ಇದೇ ವರಾಂಡದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಲೇಡೀಸ್ ಸೆಕ್ಷನ್ ಬೇರೆ ಮಾಡ್ತೇವೆ ಜೆನ್ ಸೆಕ್ಷನ್ ಬೇರೆ ಮಾಡಿ ಈ ವರಾಂಡವನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ 2020ಯಲ್ಲಿ ಆದಂತಹ ಪ್ಯಾಂಡಮಿಕ್ ಈ ಸಂದರ್ಭದಲ್ಲಿ ಕೋವಿಡ್ ಲಾಕ್ಡೌನ್ ಆಯಿತು ಅದರ ನಂತರ ಕೋವಿಡಲ್ಲಿ ಭಾರಿ ದೊಡ್ಡ ದುರಂತವೇ ನಡೆದು ಹೋಯಿತು ಈ ಸಂದರ್ಭದಲ್ಲಿ ಸುಮಾರು ಜನರು ನಮಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗೆ ಬೇರೆ ಬೇರೆ ರೀತಿಯ ಸಹಾಯಕ್ಕೆ ಯಾಚಿಸ್ತಾರೆ ಕೋವಿಡ್ ರಿಕವರಿ ಆದಂತಹ ಪೇಷೆಂಟಿಗೆ ಮನೆಯಲ್ಲಿ ಇರಬೇಕಾದ್ರೆ ಏಜ್ ಆದವರಿಗೆ ವಯಸ್ಸಾದವರಿಗೆ ವೀಲ್ ಚೇರ್ನ ಅಗತ್ಯ ಇರ್ತದೆ ಅವರಿಗೆ ವೀಲ್ ಚೇರ್ ಅಥವಾ ವಾಕಿಂಗ್ ಸ್ಟಿಕ್ ಅಥವಾ ಕಮೋಡ್ ಚೇರ್ ಅಥವಾ ಬೇರೆ ಇಂತಹ
ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನ ಅಗತ್ಯ ಇರುತ್ತೆ. ಈ ಅಗತ್ಯವನ್ನು ಮನಗಂಡು ಈ ಮಸೀದಿ ಮತ್ತು ಎಚ್ ಎ ಎಫ್ ಟೈಅಪ್ ಆಗಿ ಒಂದು ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಈ ಪ್ರಾಜೆಕ್ಟ್ನಲ್ಲಿ ಎಚ್ ಎ ಎಫ್ ಮೆಡಿಕಲ್ ಬ್ಯಾಂಕ್ ಅಂತೇಳಿ ನಾವೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಮನೆಯಲ್ಲಿ ಯೂಸ್ ಆಗುವಂತಹ ಮೆಡಿಕಲ್ ಉಪಕರಣಗಳು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದ್ದರೆ ಒಮ್ಮೆ ಯೂಸ್ ಮಾಡಿ ನಾವು ಮೂಲೆಗೆ ಬಿಸಾಡುವಂತಹ ಉಪಕರಣಗಳನ್ನು ನಾವು ಅವರಿಂದ ಡೋನರ ಕೈಯಿಂದ ಕಲೆಕ್ಟ್ ಮಾಡಿ ಅದನ್ನು ಒಂದು ಸರ್ವಿಸ್ ಮಾಡಿ ಅದಕ್ಕೆ ಬೇರೆಯವರಿಗೆ ಯೂಸ್ ಆಗುವ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಇದರಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ 12 ವೀಲ್ ಚೇರ್ ಆಲ್ರೆಡಿ ನಾವು ಕೊಟ್ಟಿದ್ದೇವೆ. ಇದು ಪೋಸ್ಟ್ ಕೊರೋನಾ ಸ್ಟಾರ್ಟ್ ಆದಮೇಲೆ ಆದಂತಹ ವಿಷಯ, ಇದಕ್ಕಿಂತ ಮುಂಚೆ ಕೊಟ್ಟದಲ್ಲ. 12 ವೀಲ್ ಚೇರ್ಗಳು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಲೆಕ್ಕವಿಲ್ಲದಷ್ಟು ವಾಕಿಂಗ್ ಸ್ಟಿಕ್ಗಳು ನಾವು ಕೊಟ್ಟಿದ್ದೇವೆ. ಇದರಲ್ಲಿ ಯಾವುದು ಕೂಡ ನಮಗೆ ಹೊಸತು ತೆಗೆಯುವ ಅಗತ್ಯ ಬರಲಿಲ್ಲ. ಕಾರಣವೇಂತೇಳಿದರೆ ತುಂಬ ಜನರ ಹತ್ರ ಯೂಸ್ ಮಾಡಿದಂತಹ ಇಕ್ವಿಪ್ಮೆಂಟ್ಸ್ ಮನೆಯಲ್ಲಿ ಇರ್ತದೆ, ಅವರಿಗೆ ಗೊತ್ತಿಲ್ಲ ಹೇಗೆ ಅದನ್ನು ಬೇರೆಯವರಿಗೆ ನಾವು ಕೊಡಬೇಕು, ಎಲ್ಲಿ ಮುಟ್ಟಿಸಬೇಕಂತ ಗೊತ್ತಿಲ್ಲ. ಈ ಮಸ್ಜಿದುಲ್ ಎಹ್ಸಾನ್ನಲ್ಲಿ ನಿಮ್ಮ ಕೈಯಲ್ಲಿರುವಂತಹ ಯಾವುದೇ ಇಕ್ವಿಪ್ಮೆಂಟ್ಸನ್ನು ನಾವು ಕಲೆಕ್ಟ್ ಮಾಡಿ ಅಗತ್ಯವಿರುವವರಿಗೆ ನಾವು ಕೊಡ್ತೇವೆ. ಇದರಲ್ಲಿ ನಮಗೆ ಸಿಕ್ಕಿದಂಥವು ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್, ಇದು ಬಹಳ ಉಪಯೋಗಿ, ನಿಮಗೆಲ್ಲರಿಗೂ ಗೊತ್ತಿರಬಹುದು ಕೋವಿಡ್ ಸಂದರ್ಭದಲ್ಲಿ ಆಗುವಂತಹ ಉಪಯೋಗಿ ವಸ್ತುವಾಗಿದೆ. ಈಗಾಗಲೇ 7 ಪೇಷೆಂಟ್ಗೆ ನಾವು ಇದನ್ನು ಕೊಟ್ಟಿದ್ದೇವೆ. ಅದರಲ್ಲಿ 6 ಪೇಷೆಂಟ್ ದೇವರ ದಯದಿಂದ ರಿಕವರಿ ಆಗಿದ್ದಾರೆ. ಇದರಲ್ಲಿ ಇಬ್ಬರು ನಾನ್ ಮುಸ್ಲಿಂ ಪೇಷೆಂಟ್ ಕೂಡ ಇದ್ದಾರೆ. ಅದೇ ರೀತಿ ವಾಕಿಂಗ್ ಸ್ಟಿಕ್ ಆಗಲಿ, ವೀಲ್ ಚೇರ್ ಆಗಲಿ, ಸಾಮಾನ್ಯವಾಗಿ ಹೆಡ್ ರೆಸ್ಟ್ ಇರುವಂತಹ ಒಂದು ವೀಲ್ ಚೇರ್ಗೆ 16,000 ರೂಪಾಯಿ ಇದೆ. ನೀವು ಯೋಚಿಸಿ ನೋಡಿ, 16,000 ವೀಲ್ ಚೇರ್ ಒಬ್ಬರು ಯೂಸ್ ಮಾಡಿ ಅದು ಅವರ ಮನೆಯಲ್ಲಿ ಹಾಗೇ ಉಳಿದರೆ ಇದು ಸೊಸೈಟಿಗೆ ಆಗುವಂತಹ ದೊಡ್ಡ ಲಾಸ್ ಆಗಿದೆ. ಇದರಿಂದ ನಾವು ಮನಗಂಡು ಇಂತಹ ಹಲವಾರು ವೀಲ್ ಚೇರ್ಗಳನ್ನು, ಅದೇ ರೀತಿ ಮೆಡಿಕೇಟೆಡ್ ಕಾಟ್, ಈ ಕಾಟಿಗೆ ಸರಿಸುಮಾರು 12,000 to 15,000 ರುಪೀಸ್ ಇದೆ. ಈ ಮೆಡಿಕೇಟೆಡ್ ಕಾಟ್ ಆಗಲಿ ಅಥವಾ ಪ್ಯಾಂಪರ್ಸ್ ಆಗಲಿ ಅಥವಾ ವಾಟರ್ ಬೆಡ್ ಆಗಲಿ, ಆಕ್ಸಿಜನ್ ಕಾನ್ಸಂಟ್ರೇಟರ್ ರೆಗ್ಯುಲೇಟರ್ ಆಗಲಿ, ಆಕ್ಸಿಮೀಟರ್ ಆಗಲಿ, ಇಂತಹ ಹಲವಾರು ಮೆಡಿಕಲ್ ಉಪಯೋಗ ಉಪಕರಣಗಳು ಈ ಮಸೀದಿಯಲ್ಲಿ ಲಭ್ಯವಿದೆ. ಯಾರಿಗಾದರೂ ಅಗತ್ಯವಿದ್ದರೆ ಅವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಕೆಲವು ಡಾಕ್ಯುಮೆಂಟನ್ನು ಕೊಟ್ಟು ಇದು ರೊಟೇಷನ್ ಬೇಸಲ್ಲಿ ಅವರು ಯೂಸ್ ಮಾಡ್ಬೋದು. ಅದೇ ರೀತಿ KKMA ಮತ್ತು ಎಚ್ ಎ ಎಫ್ನ ಒಟ್ಟಿಗೆ ಕೂಡಿ 36 ಆಕ್ಸಿಜನ್ ಸಿಲಿಂಡರ್ ಇದೇ ಮಸೀದಿಯಲ್ಲಿ ಲಭ್ಯವಿರುತ್ತದೆ. ಯಾರಿಗಾದರೂ ಆಕ್ಸಿಜನ್ ಬೇಕಾದರೂ ಈ ಮಸೀದಿಗೆ ಡೈರೆಕ್ಟ್ ಬಂದು ನಿಮ್ಮ ಆಕ್ಸಿಜನ್ ಸಿಲಿಂಡರನ್ನು ಕೊಂಡೋಗ್ಬೋದು. ಪ್ರತಿ ರಂಜಾನ್ನಲ್ಲಿ ಈ ಮಸೀದಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಗ್ತದೆ. ರಂಜಾನ್ನಲ್ಲಿ ಸ್ಟೂಡೆಂಟ್ಸಿಗೆ ರಾತ್ರಿ ಹೊತ್ತು ಸೆಹರಿ ಮಾಡಲಿಕ್ಕೆ ಕಷ್ಟ ಇದೆ, ಇಂತಹ ವಿದ್ಯಾರ್ಥಿಗಳಿಗೆ ನಾವು ಇದೇ ಮಸೀದಿಯಲ್ಲಿ, ನನ್ನ ಹಿಂದೆ ಇರುವಂತಹ ಕಿಚನ್ನಲ್ಲಿ ನಾವು ಅವರಿಗೆ ಸ್ವಾದಿಷ್ಟವಾದಂತಹ ಬಿರಿಯಾನಿ ಅಥವಾ ಸೆಹರಿ ಫುಡ್ಡನ್ನು ಅರೇಂಜ್ ಮಾಡ್ತೇವೆ. ಈ ಸರ್ತಿ 8-9 ರಂಜಾನ್ ಆದ ಕೂಡಲೇ ಲಾಕ್ಡೌನ್ ಅನೌನ್ಸ್ ಆಯಿತು. ಈ ಲಾಕ್ಡೌನ್ನಲ್ಲಿಯೂ ಈ ಸೆಹರಿಯ ಫುಡ್ಡನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹಾಸ್ಪಿಟಲ್ ಪೇಷಂಟ್ ಪಾರ್ಟಿ, ಈಗ ಸುಮಾರು ಕೊರೋನಾದಿಂದಾಗಿ ಅಥವಾ ಲಾಕ್ಡೌನಿಂದಾಗಿ ಸುಮಾರು ಜನ ಹಾಸ್ಪಿಟಲಲ್ಲಿದ್ದಾರೆ. ಹಾಸ್ಪಿಟಲಿದ್ದು ಇವರಿಗೆ ರಾತ್ರಿಯ ಫುಡ್ಡಿಗೆ ಸಮಸ್ಯೆ ಇದೆ. ಇವರಿಗೆ ಫುಡ್ ಸಿಕ್ಕದಾಗ ನಮ್ಮ ಎನ್ ಜಿ ಒದವರು, ಈ ಮಸೀದಿಯವರು, ನಾವೊಂದು ಮೀಟಿಂಗ್ ಕರೆದು ಡಿಸೈಡ್ ಮಾಡಿದೆವು ಯಾರೆಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಪೇಷಂಟ್ ಪಾರ್ಟಿ, ಈ ಪೇಷಂಟ್ ಪಾರ್ಟಿಗೆ ನಮ್ಮ ಕಡೆಯಿಂದ ನಾವು ಡಿನ್ನರ್ ಪ್ಯಾಕ್ ಒಂದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. 68 days 68 ದಿನ ಈ ಪ್ಯಾಕನ್ನು ನಾವು ಕೊಟ್ಟು, ಸೊ ಟೋಟಲ್ 68 ದಿನಗಳ ಬೈ ಫುಡ್ ಫಾರ್ ನೀಡಿ ಅಂತ ಹೇಳಿ ಒಂದು ಕ್ಯಾಂಪೇನನ್ನು ಎಚ್ ಎ ಎಫ್ ಇದೇ ಮಸೀದಿಯ ಅಂಡರಲ್ಲಿ ಮಾಡಿದೆ. ಇದೇ ಮಸೀದಿಯ ಸೆಕೆಂಡ್ ಫ್ಲೋರ್ನಲ್ಲಿ ಎಚ್ ಎ ಎಫ್ ಆಡಿಟೋರಿಯಂ ಅಂತೇಳಿ ಒಂದು ಆಡಿಟೋರಿಯಂ ಮಾಡಿದ್ದೆವು ನಾವು. ಫುಲ್ ಫ್ಲೆಜ್ AC ಆಡಿಟೋರಿಯಂ ಆಗಿದೆ ಇದು. ಇದರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಎರಡೂ ಕಾರ್ಯಕ್ರಮಗಳಿಗೆ ನಾವು ನೀಡ್ತಾ ಇದ್ದೇವೆ. ಇದು ಸಾಮಾನ್ಯವಾಗಿ 100 ಜನ ಕೂತ್ಕೊಳ್ಳುವಂತಹ ಒಂದು ಆಡಿಟೋರಿಯಂಗೆ 30,000 ರೂಪಾಯಿ ಮಂಗಳೂರಿನ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಥವಾ ಹತ್ತಿರದ ಫ್ಲ್ಯಾಟ್ಸ್ನಲ್ಲಿರುವವರು, ಇವರಿಗೆ ಇಷ್ಟು ಚಿಕ್ಕ ಪ್ರೋಗ್ರಾಮಿಗೆ ಇಷ್ಟು ದೊಡ್ಡ ಹಣವನ್ನು ಅವರು ನೀಡಲಿಕ್ಕೆ ರೆಡಿ ಇರುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎಚ್ ಎ ಎಫ್ನ ತಂಡ ಮಸೀದುಲ್ ಎಹ್ಸಾನ್ ಒಟ್ಟಿಗೆ ಸೇರಿ ಒಂದು ಆಡಿಟೋರಿಯಂ ಮಾಡಲಿಕ್ಕೆ ನಾವು ಡಿಸೈಡ್ ಮಾಡಿತ್ತು. ಆಡಿಟೋರಿಯಂ ಎಂದ ಕೂಡಲೇ ಯಾವುದೇ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮ್ಯಾಟ್ ಫಿನಿಶ್ ಕಾರ್ಪೆಟ್ ಹಾಕಿ, ಅದೇ ರೀತಿ ಫುಲ್ ಫ್ಲೆಜ್ಡ್ ಏರ್ ಕಂಡೀಷನ್,
ಪ್ರಾಜೆಕ್ಟರ್, ಅದೇ ರೀತಿ ಸೌಂಡ್ ಸಿಸ್ಟಮ್ ಎಲ್ಲ ಎ ಪ್ಲಸ್ ಕ್ವಾಲಿಟಿ. ಅದರ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡದೆ ಒಂದು ಹೈಟೆಕ್ ಆಡಿಟೋರಿಯಮನ್ನು ನಾವು ಮಸೀದುಲ್ ಅಹ್ಸಾನ್ನ ಸೆಕೆಂಡ್ ಫ್ಲೋರ್ನಲ್ಲಿ ನಾವು ಮಾಡಿದ್ದೇವೆ. ಇದರ ಪರ್ಪಸ್ ಏನಂತ ಹೇಳಿದರೆ, ಆಲ್ರೆಡಿ ಈಗ ಹೇಳಿದ ಹಾಗೆ ಸಾಮಾಜಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಯಾವುದಾದ್ರೂ ಸ್ಕೂಲ್ನ ಆ್ಯನ್ವಲ್ ಡೇ ಆಗಲಿ, ಮದ್ರಸದ ಆ್ಯನ್ವಲ್ ಡೇ ಆಗಲಿ, ಪ್ರೆಸ್ ಕಾನ್ಫರೆನ್ಸ್ ಆಗಲಿ ಅಥವಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮವಾಗಲಿ, ಈ ಸಂಘ ಸಂಸ್ಥೆ ಕಾರ್ಯಕ್ರಮಗಳು, ದೀನಿ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳಿಗೆ ವಿಶೇಷ ರಿಯಾಯಿತಿಯನ್ನು ನಾವು ನೀಡಿ ಫುಲ್ ಫ್ಲೆಜ್ಜಿನ ಒಂದು ಆಡಿಟೋರಿಯಮನ್ನು ಮಸೀದುಲ್ ಅಹ್ಸಾನ್ನಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಮಸೀದಿಯಲ್ಲಿ ಮರಣ ಹೊಂದಿದ ವ್ಯಕ್ತಿಗಳಿಗೆ ಮಯ್ಯತ್ ಸ್ಥಾನ ಮಾಡಿಸುವಂತಹ ಇಸ್ಲಾಮಿನ ಕಡ್ಡಾಯ ಕ್ರಮದ ಒಂದು ವ್ಯವಸ್ಥೆ ಈ ಮಸೀದಿಯಲ್ಲಿದೆ. ಈ ಮಸೀದಿಯಲ್ಲಿ ಈ ಜಾಗವನ್ನು ನಿರ್ಮಿಸಲು ಕಾರಣವೇನಂತ ಹೇಳಿದರೆ, ಈ ಮಸೀದಿಯ ವಠಾರದಲ್ಲಿ ಹಲವಾರು ಹಾಸ್ಪಿಟಲ್ಸ್ಗಳಿವೆ. ಹತ್ತಿರದಲ್ಲಿ ಯುನಿಟಿ, ಇಂದಿರಾ ಹಾಸ್ಪಿಟಲ್, ಹೈಲ್ಯಾಂಡ್ ಹಾಸ್ಪಿಟಲ್, ಫಾದರ್ ಮುಲ್ಲಾಸ್, ಅಥೇನ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ಗಳಲ್ಲಿ ದೂರ ದೂರ ಪ್ರದೇಶಗಳಿಂದ, ದೂರ ದೂರ ಸ್ಟೇಟ್ಗಳಿಂದ, ರಾಜ್ಯಗಳಿಂದ ಜನರು ಚಿಕಿತ್ಸೆಗಾಗಿ ಇಲ್ಲಿ ಬರ್ತಾರೆ. ಬಂದು ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದಂತಹ ವ್ಯಕ್ತಿಗಳಿಗೆ ಇಲ್ಲಿಂದ ಕಫನ್ ಮಾಡಿಸಿ, ಅವರಿಗೆ ಮಯ್ಯತ್ ಗುಸುಲ್ ಮಾಡಿಸಿ, ಕಫನ್ ಮಾಡಿಸಿ ಅವರನ್ನು ಅವರ ಊರಿಗೆ ಕಳಿಸುವಂತಹ ಒಂದು ಫ್ರೀ ಆಫ್ ಕಾಸ್ಟ್, ಯಾವುದೇ ಚಾರ್ಜ್ ತೆಗೆಯದೆ ಇದೇ ಮಸೀದಿಯಲ್ಲಿ ನಾವು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೇವೆ. ಈಗಾಗಲೇ 2020 ಕೋವಿಡ್ ಪ್ಯಾಂಡಮಿಕ್ಕಲ್ಲಿ 2021 ನಮಗೆ ಹಲವಾರು ಮರಣಗಳನ್ನು ನಾವು, ಹಲವಾರು ಸಾವುಗಳನ್ನು ನಾವು ಕಂಡೆವು. ಇಂತಹ ಸಮಯದಲ್ಲಿ HIFನ ತಂಡ, ಪುರುಷರ ಮತ್ತು ಮಹಿಳೆಯರ HIFನ ತಂಡದಿಂದ 55 ಇಂತಹ ಕೋವಿಡ್ ರೋಗಿಗಳಿಗೆ, ಮರಣ ಹೊಂದಿದಂತಹ ರೋಗಿಗಳಿಗೆ ನಾವು ಕಫನ್ ಮಾಡಿಸಿ ಇಲ್ಲಿಂದ ಕಳಿಸಲು ಸಾಧ್ಯವಾಯಿತು. HIFನ ಹಲವಾರು ಸಮಾಜ ಸೇವಾ ಕಾರ್ಯಗಳಂತೇಳಿ 3 ವಿಶೇಷ ಪ್ರಾಜೆಕ್ಟ್ನಲ್ಲಿ HIF ಕೆಲಸ ಮಾಡ್ತಾ ಇದೆ. HIF ಇಂಡಿಯಾ ಪ್ರಾಜೆಕ್ಟ್ ಆಶಿಯಾನ. ಪ್ರಾಜೆಕ್ಟ್ ಆಶಿಯಾನ ಅಂತ ಹೇಳುವಾಗ, ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕುಟುಂಬಗಳು, ಅದರಲ್ಲಿ BPL ಕಾರ್ಡ್ ಹೊಂದಿದವರು, APL ಕಾರ್ಡ್ ಇದ್ದವರು ಅಥವಾ ಯಾವುದೇ ರೀತಿಯ ಕಾರ್ಡ್ ಇಲ್ಲದವರು ಮನೆ ನಿರ್ಮಾಣಕ್ಕಾಗಿ ಪಡುವಂತಹ ಕಷ್ಟ ನಮಗೆ ನೋಡಲು ಸಾಧ್ಯವಾಯಿತು. ಹಲವಾರು ಕುಟುಂಬಗಳಿಗೆ ಅತಿ ದೊಡ್ಡ ಸಮಸ್ಯೆ ಒಂದು ಮೆಡಿಸಿನ್ ಮತ್ತು ಅದೇ ರೀತಿ ಅವರಿಗೊಂದು ಇರಲು ಮನೆ. ಇಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಪ್ರಾಜೆಕ್ಟ್ಗೆ HIF ಇಂಡಿಯಾ ಕೈ ಹಾಕಿದೆ. 2019 ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಇದುವರೆಗೆ 23 ವಿಧವೆ ಕುಟುಂಬಗಳಿಗೆ, ಆಶ್ರಯ ವಂಚಿತ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಡಲು ಸಾಧ್ಯವಾಯಿತು. ಒಂದು ಮನೆಯ ವೆಚ್ಚ ಸರಿಸುಮಾರು 4.5 ಲಕ್ಷ. ಕ್ರೌಡ್ ಫಂಡಿಂಗ್ನಿಂದ, ಪಬ್ಲಿಕ್ ಕಲೆಕ್ಷನ್ನಿಂದ ಈ ಫಂಡನ್ನು ನಾವು ಜನರೇಟ್ ಮಾಡಿ ಅರ್ಹ ಕುಟುಂಬಗಳಿಗೆ ಮನೆ ಹಸ್ತಾಂತರಿಸಿದ್ದೇವೆ. ಕೋವಿಡ್ನಿಂದಾಗಿ 1 ವರ್ಷ ಕಾರ್ಯ ಸ್ಥಗಿತಗೊಂಡು 23ನೆಯ ಮನೆ ಕಂಪ್ಲೀಟ್ ಆಗಿ 24ನೆಯ ಮನೆಯ ನಿರ್ಮಾಣ ಹಂತದಲ್ಲಿದೆ. ಎರಡನೆಯ ಪ್ರಾಜೆಕ್ಟ್ MDP, ಮಸ್ಜಿದ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಬೆಂಗಳೂರು ಸಮೀಪದ ಬೆಂಗಳೂರಿನಿಂದ ಎಂದಬೆಟ್ಟು ಎರಡನೆಯ ಪ್ರಾಜೆಕ್ಟ್ MDP, ಮಸ್ಜಿದ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಹಲವಾರು ಮಸೀದಿಗಳು ಮೇಂಟೆನೆನ್ಸ್ ಇಲ್ಲದೆ ಆರ್ಥಿಕ ಸಮಸ್ಯೆಯಿಂದ ಮುಚ್ಚಲ್ಪಟ್ಟಿದೆ ಎಂಬ ವಿಷಯವನ್ನು, ಒಂದು ವಾಟ್ಸಪ್ಪಿನ ಸಂದೇಶವನ್ನು ಆಧರಿಸಿ ನಮ್ಮ ತಂಡವು ಇಂತಹ ಮಸೀದಿಗಳಿಗೆ ವಿಸಿಟ್ ಮಾಡಿತ್ತು. ವಿಸಿಟ್ ಮಾಡಿ ನೋಡಿದಾಗ ಹಲವಾರು ಚಿಕ್ಕ ಚಿಕ್ಕ ಮಸೀದಿಗಳು ಅಲ್ಲಿನ ಇಮಾಮರಿಗೆ ಮತ್ತು ಅಲ್ಲಿನ ಎಲೆಕ್ಟ್ರಿಸಿಟಿ ಕೊಡಲು ಸಾಧ್ಯವಾಗದೆ ಬಂದ್ ಮಾಡಿದಂತಹ ಸಾಮಾನ್ಯ ಪರಿಸ್ಥಿತಿಯನ್ನು ನಾವು ಕಂಡೆವು. ಇಂತಹ ಹಲವಾರು ಮಸೀದಿಗಳನ್ನು MDP ಪ್ರಾಜೆಕ್ಟ್ನ ಅಂಡರ್ನಲ್ಲಿ ರೀಓಪನ್ ಮಾಡಲಾಯಿತು ಮತ್ತು ವಕ್ಫ್ ಬೋರ್ಡ್ನ ಅಂಡರ್ನಲ್ಲಿ ಅವರಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಇಂದಿಗೆ ಸುಮಾರು 187 ಮಸೀದಿಗಳನ್ನು ರೀಓಪನ್ ಮಾಡಲಾಯಿತು. ಅದೇ ರೀತಿ 3ನೇ ಪ್ರಾಜೆಕ್ಟ್ ಚಿತ್ತೂರು ಡ್ರೀಮ್ ಪ್ರಾಜೆಕ್ಟ್. ಬೆಂಗಳೂರಿನಿಂದ ಸರಿಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂತಹ ಆಂಧ್ರ ಬಾರ್ಡರ್ನಲ್ಲಿರುವಂತಹ ಚಿತ್ತೂರು ಎಂಬ ಕುಗ್ರಾಮದಲ್ಲಿ ನಮ್ಮ ತಂಡವು ಕಾರಣಾಂತರದಿಂದ ಅಲ್ಲಿಗೆ ಹೋಗಿ ನೋಡಿದಾಗ ಹಲವಾರು ಮಕ್ಕಳು, 30 ಮಕ್ಕಳು ಒಂದು ಪುಟ್ಟ ಶೆಲ್ಟರ್ನಲ್ಲಿ, ಒಂದು ಪುಟ್ಟ ಮನೆಯಲ್ಲಿ, ಯಾವುದೇ ಸಮಯದಲ್ಲಿ ತಲೆಗೆ ಬೀಳುವಂತಹ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದರು. ಇವರನ್ನು ನಾವು ಅಲ್ಲಿಂದ
ಒಂದು ಒಳ್ಳೆಯ ಸುಸಜ್ಜಿತ ಒಂದು ಸ್ಥಳಕ್ಕೆ ಸ್ಥಳಾಂತರಿಸಿ ಒಂದು ಒಳ್ಳೆಯ ಮನೆಯನ್ನು ಒಂದು ಒಳ್ಳೆಯ ಕೊಠಡಿಯನ್ನು ಅಥವಾ ಒಂದು ಒಳ್ಳೆಯ ತಿಂಕಾನವನ್ನು ಆರ್ಫನೇಜ್ ಅನ್ನು ಇವರಿಗಾಗಿ ನಿರ್ಮಾಣ ಮಾಡಲಾಯಿತು ಸುಮಾರು 2.5 ಎಕರೆ ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ಒಂದು ಸುಸಜ್ಜಿತ ಹೈಲಿ ಮೇಂಟೇನ್ಡ್ ಒಂದು ಆರ್ಫನೇಜ್ ಅನ್ನು ಅಲ್ಲಿ ಸ್ಥಾಪನೆ ಮಾಡಲಾಯಿತು ಈಗ ಅಲ್ಲಿ 110 ಮಕ್ಕಳು ದೀನಿ ಮತ್ತು ದುನಿಯಾ ಎರಡು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಅದರಂತೆ ಅದೇ ಜಾಗದಲ್ಲಿ ಒಂದು ಸುಂದರ ಭವ್ಯ ಮಸೀದಿಯನ್ನು ನಿರ್ಮಾಣವಾಯಿತು ಅದರ ಎರಡನೇ ಹಂತದ ಕಾಮಗಾರಿ ಈಗ ಕೆಲಸ ಪ್ರಗತಿಯಲ್ಲಿದೆ ಮಸೀದಿ ಎಂದ ಮೇಲೆ ಕೇವಲ 5 ಹೊತ್ತಿನ ನಮಾಜಿಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಇಡದೆ ಒಂದು ಮಸೀದಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಕಲಿಸಿದಂತ ರೀತಿಯಲ್ಲಿ ಯಾವ ರೀತಿ ಉಪಯೋಗಿಸಬಹುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಮದೀನಾ ಮಸೀದಿಯು ಎಲ್ಲವೂ ಆಗಿತ್ತು ಅಲ್ಲಿ ಹೈಕೋರ್ಟ್ ಆಗಿದ್ದವದು ಅದು ಬಿಸಿನೆಸ್ ಸೆಂಟರ್ ಆಗಿದ್ದವು ಅದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಇಂತ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಮದೀನಾ ಮಸೀದಿಯನ್ನು ಉಪಯೋಗಿಸುತ್ತಿರುವಂತಹ ಅದೇ ಒಂದು ಮಸೀದಿಯ ಒಂದು ಕಾಪಿಯನ್ನು ನಾವು ಇಲ್ಲಿ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಪ್ರಯತ್ನಿಸುತ್ತಾ ಇದ್ದೇವೆ ಇದರಿಂದ ಏನಾದರೂ ನಿಮಗೆ ಮಸೀದಿಯಲ್ಲಿ ಬೇರೆ ಏನಾದರೂ ಕಾರ್ಯಕ್ರಮ ಮಾಡಲು ಸಾಧ್ಯವಿದ್ದರೆ ನಮಗೆ ತಿಳಿಸಿ ಅದೇ ರೀತಿ ನಾವು ಮಾಡುತ್ತಿರುವಂತ ಯಾವುದೇ ಕಾರ್ಯಕ್ರಮ ನಿಮಗೆ ಅದರ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.